ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ಪಂದನ ಎಲ್ಲರನ್ನೂ ಬಿಟ್ಟು ಆಗಲಿ ದಿನಗಳೇ ಕಳೆಯುತ್ತಿವೆ ನಮಗೆ ಹೀಗೆ ಅನ್ನಿಸಬೇಕಾದ್ರೆ ಇನ್ನು ರಾಘು ಹಾಗೂ ಅವರ ಕುಟುಂಬ ನೋವನ್ನು ಹೇಗೆ ತಡೆದುಕೊಂಡಿರಬೇಕು ಹೇಳಿ ಪಾರ್ಥಿವ ಶರೀರವೊಂದು ಸುಂದರವಾಗಿ ಕಂಡಿದ್ದು ಅದೇ ಮೊದಲು ಅನಿಸುತ್ತದೆ ಅದು ಸ್ಪಂದನ ಸ್ಪಂದನ ಅಕಾಲಿಕ ಮರಣ ಇಡೀ ಕುಟುಂಬಕ್ಕೆ ದೊಡ್ಡ ಆಘಾತವನ್ನ ನೀಡಿತು ವಿಜಯ್ ರಾಘವೇಂದ್ರ ಅವರಿಗಂತೂ ತನ್ನ ಜೀವವನ್ನೇ ಕಳೆದುಕೊಂಡಂತಹ ಭಾವ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಪತ್ನಿಯ ಪ್ರಾಣವೇ ಹೋದರೆ ಯಾರ್ ತಾನೇ ತಡೆದುಕೊಳ್ತಾರೆ ಹೇಳಿ ಆದರೂ ರಾಘು ಮಗನಿಗಾಗಿ ಮಗನ ಮುಂದೆ ಎತ್ತರೆ ಮಗ ಧೈರ್ಯಗಿಡ್ತಾನೆ ಎಂದು ಎಲ್ಲವನ್ನೂ ಮೌನವಾಗಿ ತಡೆದುಕೊಂಡ್ರು ತಟಸ್ಥವಾಗಿ ನಿಂತು ಒತ್ತರಿಸಿ ಬರುತ್ತಿದ್ದ ದುಃಖವನ್ನ ತಡೆದುಕೊಳ್ತಿದ್ರು ಮೂರು ದಿನಗಳ ನಂತರ ಬ್ಯಾಂಕಾಕ್ನಿಂದ ಬಂದ ಸ್ಪಂದನ ಶರೀರ ನೋಡಿದ ಪ್ರತಿಯೊಬ್ಬರೂ ಅಚ್ಚರಿಗೊಂಡಿದ್ದು ಸುಳ್ಳಲ್ಲ ಯಾಕೆಂದ್ರೆ ಸ್ಪಂದನ ಮುಖ ಸ್ವಲ್ಪವೂ ಕಳೆಗೆತಿರಲಿಲ್ಲ ಪ್ರಶಾಂತವಾಗಿ ಮಲಗಿ ನಿದ್ರಿಸುತ್ತಿರುವಂತೆ ಭಾಸವಾಗ್ತಿತ್ತು ಹೌದು ಪತ್ನಿ ಸ್ಪಂದನ ಸದಾ ನಗುಮುಖದಿಂದಲೇ ಇರ್ತಿದ್ರು ಆಕೆ ಇಹ ಲೋಕದಿಂದ ಹೋಗುವಾಗಲೂ ಪ್ರಪಂಚಕ್ಕೆ ಆಕೆಯನ್ನ ಸುಂದರವಾಗಿ ತೋರಿಸಬೇಕೆಂಬುದು ರಾಘು ನಿರ್ಧಾರವಾಗಿತ್ತು ಅದರಂತೆ ಇಡೀ ಕುಟುಂಬ ರಾಘು ಮಾತಿಗೆ ಸಮ್ಮತಿ ಸೂಚಿಸಿ ಸ್ಪಂದನ ಮದುವೆ ದಿನ ಹುಟ್ಟಿದ್ದ ಸೀರೆಯನ್ನ ಆಕೆಯ ಮೇಲೆ ಹಾಕಿ ಆಕೆಯನ್ನ ಬೀಳ್ಕೊಡಲಾಯಿತು ಅಂತಹ ದುಃಖದಲ್ಲೂ ಸ್ಪಂದನ ಸಾವಿಗೆ ಗೌರವ ಕೊಡುವಂತಹ ಕೆಲಸವನ್ನ ಕುಟುಂಬ ಮಾಡಿತು ಏನೇ ಆಗಲಿ ಸ್ಪಂದನ ನಗುಮುಖ ಸ್ಪಂದನ ಗಾಂಭೀರ್ಯ ಸ್ಪಂದನ ಮುಖದಲ್ಲಿದ್ದ ಕಳೆ ಮಾಸಬಾರದು ಅದೇ ರೀತಿಯಾಗಿ ಜಗತ್ತು ಕೊನೆ ಕ್ಷಣದವರೆಗೂ ಆಕೆಯನ್ನ ನೋಡಬೇಕು ಎಂಬುದು ರಾಗು ನಿರ್ಧಾರವಾಗಿತ್ತು ಹಾಗಾಗಿ ಸ್ಪಂದನಗೆ ಮೇಕಪ್ ಮಾಡಲಾಗಿತ್ತು ಅರ್ಥಾತ್ ಸ್ಪಂದನ ಪಾರ್ಥಿವ ಶರೀರಕ್ಕೆ ಮೇಕಪ್ ಮಾಡಲಾಗಿತ್ತು ಸ್ಪಂದನ ಪಾರ್ಥಿವ ಶರೀರಕ್ಕೆ ಮೇಕಪ್ ಮಾಡುವ ಸಂದರ್ಭದಲ್ಲಿ ಮನೆಯಲ್ಲಿದ್ದ ಪ್ರತಿಯೊಬ್ಬರೂ ಬಿಕ್ಕಿ ಬಿಕ್ಕಿ ಹತ್ತಿದ್ದರು ಸ್ಪಂದನ ಎಲ್ಲೇ ಕಂಡರೂ ಶಿಸ್ತಾಕಿ ಸದಾ ಮುಖದ ಮೇಲೆ ನಗು ವಿಜೃಂಭಿಸುತ್ತಿತ್ತು ನಗು ನಗುತ್ತಾ ಎಲ್ಲರನ್ನ ಆತ್ಮೀಯವಾಗಿ ಮಾತನಾಡಿಸುತ್ತಿದ್ದ ಸ್ಪಂದನ ಸದಾ ಸುಂದರವಾಗಿ ಕಾಣುತ್ತಿದ್ದರು ಅದರಂತೆ ಆಕೆಯನ್ನ ಅಷ್ಟೇ ಸುಂದರವಾಗಿ ಕುಟುಂಬ ಕಳುಹಿಸಿಕೊಟ್ಟಿದೆ ಎಂತವರಿ ಆದ್ರೂ ಕೂಡ ಪ್ರೀತಿ ಪಾತ್ರರನ್ನ ಈ ರೀತಿಯಾಗಿ ಬೀಳ್ಕೊಡುವುದು ಕಷ್ಟದ ವಿಚಾರವೇ ಸರಿ ರಾಘು ಕುಟುಂಬದಲ್ಲಂತೂ ಪ್ರೀತಿಗೆ ಎಳ್ಳಷ್ಟು ಕೊರತೆ ಇರಲಿಲ್ಲ ಇಡೀ ಕುಟುಂಬ ಒಬ್ಬರಿಗೊಬ್ಬರು ಅನ್ಯೋನ್ಯತೆಯಿಂದ ಪರಸ್ಪರ ಪ್ರೀತಿಯಿಂದ ಬದುಕಿದರೆ ಈ ರೀತಿ ಬದುಕಬೇಕು ಎನ್ನುವಂತ ಜೀವನವನ್ನ ನಡೆಸ್ತಾ ಇತ್ತು ರಾಘು ಮತ್ತು ಸ್ಪಂದನ ಬದುಕು ಎಲ್ಲರಿಗೂ ಮಾದರಿಯಾಗಿತ್ತು ಪತಿ ಪತ್ನಿ ಅಂದ್ರೆ ಹೀಗಿರಬೇಕು ಅನ್ನುವಂತಿತ್ತು ಪರಸ್ಪರ ಗೌರವ ಬೆಟ್ಟದಷ್ಟು ಪ್ರೀತಿ ಇವರ ನಡುವೆ ಇತ್ತು ಈ ಪ್ರೀತಿಗೆ ಈ ಪರಸ್ಪರ ಗೌರವಕ್ಕೆ ಇಡೀ ಕರುನಾಡೇ ಸಾಕ್ಷಿಯಾಗಿತ್ತು ಸಂದರ್ಭ ಸಿಕ್ಕಾಗೆಲ್ಲ ರಾಘು ತನ್ನ ಪತ್ನಿ ಸ್ಪಂದನರನ್ನ ಮನಸ್ಪೂರ್ತಿಯಾಗಿ ಹೊಗಳುತ್ತಿದ್ರು ದೇವಿಯಂತಹ ಕಳೆ ನನ್ನ ಪತ್ನಿ ಮುಖದಲ್ಲಿದೆ ಎಂದು ಹಲವು ಬಾರಿ ರಾಘು ಹೇಳಿದ್ದು ಎಲ್ಲರಿಗೂ ಗೊತ್ತಿದೆ ಅದೇ ದೇವಿಯಂತಹ ಕಳೆ ಸ್ಪಂದನ ಕೊನೆ ಕ್ಷಣದಲ್ಲೂ ಆಕೆಯ ಮುಖದಲ್ಲಿ ಇತ್ತು ಅಂದರೆ ಆಕೆಯ ಮುಖದಲ್ಲಿ ಅದೇ ಕಳೆ ಇರುವಂತೆ ರಾಘು ನೋಡಿಕೊಂಡಿದ್ರು ರಾಘು ಸ್ಪಂದನ ಬದುಕಿನುದ್ದಕ್ಕೂ ಆದರ್ಶ ಪತಿಯಾಗಿದ್ರು ಅದೇ ಆದರ್ಶ ಪತಿಯ ಧರ್ಮವನ್ನ ಸ್ಪಂದನ ಸಾವಿನಲ್ಲೂ ರಾಘು ನಿಭಾಯಿಸಿದ್ರು